ನಗರದ ಗಂಜ್ ಪ್ರದೇಶದ ಬ್ಯಾಂಕ್ ಕಾಲೋನಿಯಲ್ಲಿರುವ ಬಸವೇಶ್ವರ ದೇವಸ್ಥಾನದಲ್ಲಿ ಶ್ರೀ ಬಸವೇಶ್ವರರ 891ನೇ ಜಯಂತಿ ಹಾಗೂ ಗೋಪುರ ಉದ್ಘಾಟನೆ, ಕಳಸಾರೋಹಣ ಹಾಗೂ ಪ್ರವಚನ ಸಮಾರಂಭಕ್ಕೆ ಅದ್ದೂರಿ ಚಾಲನೆ ನೀಡಲಾಯಿತು. ನಗರದ ಗಂಜ್ ಪ್ರದೇಶದ ಬ್ಯಾಂಕ್ ಕಾಲೋನಿಯ ಬಸವೇಶ್ವರ ಜಯಂತ್ಯೋತ್ಸವ ಪ್ರಯುಕ್ತ ಆಯೋಜನೆ ಮಾಡಲಾದ ಸಮಾರಂಭವನ್ನು ಸುಂಟನೂರಿನ ವೇದಮೂರ್ತಿ ಮಹಾಸ್ವಾಮಿಗಳು ಉದ್ಘಾಟಿಸಿ ಬಳಿಕ ಭಕ್ತರನ್ನು ಉದ್ದೇಶಿಸಿ ಪ್ರವಚನ ನೀಡಿದರು. ಒಳಗ ಹಾಕಿ ಜೋಗಳವನ್ನ ಹಾರ್ತಾರೆ. ಎಲ್ಲರ ನಾಯಿಗೆ ಕುರಿಗೆ ಮರಿಗೆ ಏನಾದ್ರು ತೊಗ್ರೊಳಗೆ ಹಾಕಿ ಜೋಗಳ ಆಡ್ತಾರೆ ಇಲ್ಲ. ಅಂತಹ ಶ್ರೇಷ್ಠವಾಗಿರುವಂತಹ ಜನ್ಮ ನಾವು ತೊಟ್ಟೆ ಅಲ್ಲೋ ಮಾನವ ಅಂತೇಳಿ ನಮಗೆ ತೊಟ್ಟಿನೊಳಗೆ ಹಾಕಿ ಜೋಗಳವನ್ನ ಹಾರ್ತಾರೆ. ನಾವು ತಾಯಿ ಗರ್ಭದೊಳಗಿರುವಂತಹ ಸಮಯದೊಳಗೆ ನವಮಾಸ ತುಂಬಿರುವಂತಹ ಸಮಯದೊಳಗೆ ಭಗವಂತನಿಗೆ ಧ್ಯಾನವನ್ನು ಮಾಡ್ತೀವಂತ. ಏನು ಧ್ಯಾನ ಮಾಡ್ತೀವಂತ ಕೇಳಿದಾಗ ತ್ರಿಕಾಲ ಜ್ಞಾನ ಉಂಟಾಗಿ ಗರ್ಭವಾಸಕ್ಕೆ ಮರಳಿ ಬಾರೆ ಎಂದು ಪ್ರತಿಜ್ಞೆಯನ್ನು ಮಾಡಿ ಶಿವ ಕೃಪೆಯಿಂದ ಹೊರಗೆ ಬಂದ ಕ್ಷಣವೇ ಅರಿವು ಕೆಡಿಸಿದ ಮಾಯ ಯಾರೆಂದು ಹೇಳ ಗುರು ಕುಮಾರ ಪಂಚಾಂಚಲೇಶ್ವರ. 8 ತಿಂಗಳ ನಂತರದೊಳಗೆ 9ನೇ ತಿಂಗಳೊಳಗ ಪಾದಾರ್ಪಣೆ ಮಾಡಿರುವಂತಹ ಸಮಯದೊಳಗೆ ತಾಯಿಯ ಗರ್ಭದೊಳಗೆ ನಾವು ಉಸಿರಾಡಬೇಕಂದ್ರೂ ಕೂಡ ಬಹಳ ತೊಂದರೆ ಆಗ್ತದಂತೆ. ಅವಾಗ ನಾವು ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡ್ತೀವಿ. ಏನ್ ಪ್ರಾರ್ಥನೆ ಮಾಡ್ತೀವಿ ಅಂದ್ರೆ, ನೋಡಪ್ಪ ಭಗವಂತ, ಈ ತಾಯಿಯ ಗರ್ಭದೊಳಗೆ ನನಗ ಇವನು ಮುಂಸ ಮುದ್ದೆಯೊಳಗ ನನಗೆ ಉಸಿರಾಡಬೇಕಂದ್ರೂ ಕೂಡ ತೊಂದರೆ ಆಗ್ತಾ ಇದೆ ಭಗವಂತ, ನೀನು ಹೇಗಾದರೂ ಮಾಡಿ ಭೂಮಂಡಲಕ್ಕೆ ನನಗೆ ತಾಯಿಯ ಗರ್ಭದಿಂದ ಇಳಿಸುವಂತವನ. ನೀನೇನಾದ್ರೂ ಇಳಿಸಿದ್ದೆ ಆದ್ರೆ ನಾನು ನಿನ್ನ ಧ್ಯಾನ ಮಾಡ್ತೀನಿ, ನಿನ್ನ ಸ್ಮರಣೆ ಮಾಡ್ತೀನಿ, ನನಗೆ ಈ ಒಂದು ತಾಯಿಯ ಗರ್ಭದೊಳಗೆ ನನಗೆ ಉಸಿರಾಡಬೇಕಂದ್ರೂ ಕೂಡ ತೊಂದರೆ ಆಗ್ತಾ ಇದೆ ಅನ್ನುವಂತಹ ಸಮಯದೊಳಗೆ ದೇವರಿಗೆ ನಾವು ಪ್ರತಿಜ್ಞೆ ಮಾಡಿವಂತ. ಅದಕ್ಕಂತಲೇ ಹೇಳ್ತಾರೆ, ತ್ರಿಕಾಲ ಜ್ಞಾನ ಉಂಟಾಗಿ ಗರ್ಭವಾಸಕ್ಕೆ ಮರಳಿ ಬಾರೆನೆಂದು ಪ್ರತಿಜ್ಞೆಯ ಮಾಡಿ ಶಿವಕೃಪೆಯಿಂದ ಹೊರಗೆ ಬಂದ ಕ್ಷಣವೇ ಅರಿವು ಕೆಡಿಸಿದ ಮಾಯ ಯಾರದು ಹೇಳ ಗುರು ಕುಮಾರ ಪಂಚಾಕ್ಷರೇಶ್ವರ. ಅಲ್ಲಿ ತಾಯಿಯ ಗರ್ಭದೊಳಗಿರುವಂತಹ ಸಮಯದೊಳಗ ನಾವು ಆ ದೇವರನ್ನ ಧ್ಯಾನವನ್ನು ಮಾಡ್ತೀವಿ. ನೋಡಪ್ಪ ನೀನು ಹೇಗಾದ್ರೂ ಮಾಡಿ ನನಗ ಈ ತಾಯಿಯ ಗರ್ಭದಿಂದ ನೀನು ಇಳಿಸುವಂತವನಾಗು. ಇಳಿಸಿದ್ದೆ ಆದ್ರೆ ದಿನನಿತ್ಯದಲ್ಲಿ ಕೂಡ ನಿನ್ನ ಸ್ಮರಣೆಯನ್ನು ಮಾಡ್ತೀವಿ. ಮೇ 5ರಿಂದ ಆರಂಭವಾದ ಕಾರ್ಯಕ್ರಮಗಳು ಸತತ 6 ದಿನಗಳ ಕಾಲ ಮೇ 10ರವರೆಗೆ ನಡೆಯಲಿದ್ದು, ದೇವಸ್ಥಾನದಲ್ಲಿ ವಿವಿಧ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಲಿವೆ ಎಂದು ದೇವಸ್ಥಾನ ಆಡಳಿತ ಮಂಡಳಿ ಮುಖಂಡರು ತಿಳಿಸಿದ್ದಾರೆ. ಲಿಂಗಾಯನಮ. ಇವತ್ತಿನ ದಿವಸ ಬಸವ ಜಯಂತಿ ಅಂಗವಾಗಿ 5 ದಿವಸ ಪ್ರವಚನ ಕಾರ್ಯಕ್ರಮ ಇದೆ. 10ನೇ ತಾರೀಕು ಕಳಸಾರೋಹಣ ಇದೆ, ಮತ್ತು ಕಳಸಾರೋಹಣಕ್ಕೆ ಹರ್ಕುಡು ಅಪ್ಪವ್ರು ಬರ್ತಾರೆ, ಮತ್ತು ಸಣ್ಣಬಸಪ್ಪ ಅಪ್ಪವ್ರು ಚಿರಂಜೀವಿ ಅವ್ರಿಗೆ ಇನ್ವೈಟ್ ಮಾಡಿದ್ದೇವ್ರಿ. ಮತ್ತಿನ್ನು ರಾಜಕಾರಣಿಗೆಲ್ಲ ಹೇಳಬೇಕಲ್ಲತ್ತಿದ್ದೆವು, ಅದಿನ್ನು ಅವರು ಶಿವಕಾಂತ ಮಹಾಜನ್ ಅವರು, ಚಂದು ಪಾಟೀಲ್ ಅವರು ಮತ್ತು ಮತ್ತಿಮಿಡವರು ಅವರಿಗೆಲ್ಲ ಆಹ್ವಾನ ಕೊಡೋದದೆ, ಅವ್ರು ಬರ್ತಾ ಇದ್ದಾರೆ. ಮುಕ್ತಾಯ ಸಮಾರಂಭ 10ನೇ ತಾರೀಕು ಮುಗಿದು ಹೋಗ್ತದೆ. ಈಗ ಇದಕ್ಕೆ ಚಾಲನೆ ಉದ್ಘಾಟನೆ ನಮ್ಮ ಸಿದ್ದಾನಂದ ಸ್ವಾಮೀಜಿಯವರು ಅವರು ಚಾಲನೆ ಮಾಡಿದ್ದಾರೆ. ಮುಕ್ತಾಯ ಸಾಮಾನ್ಯ ಹರ್ಕುಳಪ್ಪರು ಬಂದು ಮುಗಿಸಿ ಮುಗಿಸ್ಬಿಡ್ತಾರೆ. ಇಷ್ಟು ನಾನು ಹೇಳಿ. ಶಿವಾನಂದ ಕಶೆಟ್ಟಿ ಭಾಷಣ ಅಂತ, ಬಸವೇಶ್ವರ ಸೇವಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಇದ್ದೀನಿ. ಈ ಬಸವೇಶ್ವರ ದೇವಸ್ಥಾನ ಸುಮಾರು 1996ರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ಸುಮಾರು 28-30 ವರ್ಷಗಳಾದರೂ ಇದುವರೆಗೆ ಇಲ್ಲಿ ಗೋಪುರದ ಕೆಲಸ ಆಗಿರಲಿಲ್ಲ, ಮತ್ತು ಇದಕ್ಕೆಲ್ಲ ಉಳಿದ ಕೆಲಸಗಳಾಗಿರಲಿಲ್ಲ. ಈಗ ಈ ಸಲ ಇಲ್ಲಿ ಗೋಪುರದ ಕೆಲಸ ಮತ್ತು ಕಳಸಾರೋಹಣ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಬರುವ 10ನೇ ತಾರೀಕು ಬಸವ ಜಯಂತಿಯ ಒಂದು ಶುಭ ಮುಹೂರ್ತದಲ್ಲಿ ನೆರವೇರಲಿದೆ. ಅದರ ಪ್ರಯುಕ್ತ ಇವತ್ತು ಮುಂಚಿತವಾಗಿ ನಾವು 5 ದಿನಗಳ ಪ್ರವಚನ ಕಾರ್ಯಕ್ರಮವನ್ನು ಇಲ್ಲಿ ಶರಣ ಚರಿತ್ರಾಮೃತ ಅಂತಕ್ಕಂಥ ಒಂದು ಪ್ರವಚನ ಕಾರ್ಯಕ್ರಮವನ್ನು ವೇದಮೂರ್ತಿ ಮಾಲಿಂಗಯ್ಯ ಶಾಸ್ತ್ರಿಗಳಿಂದ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಅದು ಅಧಿಕೃತವಾಗಿ ಪ್ರಾರಂಭವಾಗ್ತಾ ಇದೆ. ನಮ್ಮ ಮುದ್ನಾಳ್ ಮತ್ತು ಕುಟುಂಬಲದ ರೇವಣಾ ಸಿದ್ದೇಶ್ವರ ಮಠದ ಪೂಜಾರಾದಂಥ ಶ್ರೀ ಸಿದ್ದಾನಂದ ಶಿವಯೋಗಿಗಳು ಈ ಕಾರ್ಯಕ್ರಮವನ್ನು ಇವತ್ತು ಅಧಿಕೃತವಾಗಿ
ಸಲುವಾಗಿ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆಯನ್ನು ಮಾಡಿದ್ದಾರೆ. ಬಹಳ ಒಳ್ಳೆಯ ರೀತಿಯಿಂದ ಇಲ್ಲಿ ಕಾರ್ಯಕ್ರಮ ಜರುಗ್ತಾ ಇದೆ. ನಮ್ಮ ಕಾಲನಿಯ ಎಲ್ಲ ಗಂಜ್ ಕಾಲನಿ ಮತ್ತು ಬ್ಯಾಂಕ್ ಕಾಲನಿಯ ಎಲ್ಲರ ಒಂದು ಸಹಕಾರ, ಕೆಲವು ರಾಜಕಾರಣಿಗಳು ಮತ್ತು ಹಿರಿಯ ಗೌರವಾನ್ವಿತರ ಸಹಕಾರದಿಂದ ಇವತ್ತು ಈ ಭಾಳ ದೊಡ್ಡದಾದಂಥ ಈ ದೇವಸ್ಥಾನದಲ್ಲಿ ನಮ್ಮ ಗೋಪುರವನ್ನು ನಿರ್ಮಾಣ ಆಗಿದೆ. ಸುತ್ತಲೂ ಪ್ಯಾರಾಫಿಟ್ನಲ್ಲಿ ಅನೇಕ ಪೂಜ್ಯರ ಒಂದು ಶಿಲಾ ಮೂರ್ತಿಗಳು ಸಹಿತ ಇವತ್ತು ಇಲ್ಲಿ ನಿರ್ಮಾಣ ಆಗಿಲ್ಬಿಟ್ಟಿವೆ. ಇತ್ತು ಭವ್ಯ ಒಂದು ಇದಾಗಬೇಕಾದ್ರೆ ಪ್ರತಿಯೊಬ್ಬರ ಸಹಕಾರವನ್ನು ಇವತ್ತು ನಾನು ನೆಸಲೇಬೇಕಾಗ್ತದೆ. ಈ ಕಾರ್ಯಕ್ರಮ 25 ವರ್ಷ ಆದರೆ ಆಗಲೇ ಇರಲಿಲ್ಲ. ನಮ್ಮ ಈ ಪೂಜ್ಯರು ಸಿದ್ಧಾನಂದ ಶಿವಯೋಗಿಗಳು 2 ವರ್ಷಗಳ ಹಿಂದುಗಡೆ 2 ವರ್ಷದಲ್ಲಿ ಸತತವಾಗಿ ಶ್ರಾವಣ ಮಾಸದಲ್ಲಿ ಒಂದು ಅನುಷ್ಠಾನ ಕಾರ್ಯಕ್ರಮವನ್ನು ಮಾಡಿದ್ರು. ಅನುಷ್ಠಾನ ಕಾರ್ಯಕ್ರಮದ ಒಂದು ಶಕ್ತಿ ಅಂತಂದರೆ ನಾವು ತಪ್ಪಾಗಲಿಕ್ಕಿಲ್ಲ. ಕೊನೆಯ ಅವರ ಕಾರ್ಯಕ್ರಮ 25ನೇ ಅನುಷ್ಠಾನ ಕಾರ್ಯಕ್ರಮ ಇಲ್ಲಿ ಭವ್ಯವಾದಂಥ ಇಲ್ಲಿ ನಮ್ಮೊಂದು ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮದ ತಕ್ಷಣ ಅವತ್ತೇ ಅಚಾನಕ್ಕಾಗಿ ಶಿಲ್ಪಿಗಳು ಬಂದರು. ಹಾಗೇ ಅದು ಎಲ್ಲರೂ ಕೂಡಿ ಮಾತು ಮುಗಿಸಿದ್ರು. ಆ್ಯಕ್ಚುಲಿ ಒಂದು ರೂಪಾಯಿ ನಂಬರ್ಲಿರಲಿಲ್ಲ. ಅಂಥ ಸಂದರ್ಭದಲ್ಲೂ ನಾವು ಒಪ್ಪಿಕೊಂಡಿವಿ. ಭಾಳ ವಿಚಿತ್ರ ಹೇಳಬೇಕು ಅಂತಂದರೆ ನಾವೇನು ಇಲ್ಲಿ ಕಾಣಿಕೆ ಕೊಟ್ಟಿದ್ದರು ನಮ್ಮ ಭಕ್ತರು ಪೂಜ್ಯರಿಗೆ, ಆ ಕಾಣಿಕೆನೇ ಅವರಿಗೆ ಅವರು ಮುಂಗಡವಾಗಿ ಕೊಟ್ಟರು. ಇಲ್ಲ ನಂದೇ ಮೊದಲಿರಲಿ ನೀವು ತಗೊಳ್ರಿ ಅಂತೇಳಿ ಕೊಟ್ಟು ಚಾಲನೆ ಮಾಡಿರ್ತಕ್ಕಂಥದ್ದು ಪೂಜಾರ ಕಾಣಿಕೆಯಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಕಾರ್ಯಕ್ರಮ. ಇವತ್ತು ಸುಮಾರು 25 ಲಕ್ಷ ರೂಪಾಯಿ ಖರ್ಚಾಗಿದೆ. ಆ 25 ಲಕ್ಷ ಹೆಂಗೆ ಬಂತು ಅಂತ ಗೊತ್ತಾಗಿಲ್ಲ, ಹಂಗೆ ಎಲ್ಲ ನಮ್ಮ ಭಕ್ತರು ಕೊಟ್ಟಿದ್ದಾರೆ. ಹೀಗಾಗಿ ಭಾಳ ಭವ್ಯವಾದಂಥ ಕಾರ್ಯಕ್ರಮವಾಗಿದೆ. ಇವತ್ತು ಇಲ್ಲಿ ಈ ಒಂದು ಉದ್ಘಾಟನೆ ಪೂಜ್ಯ ನಮ್ಮ ಹಾರ್ಕೂಡದ ನಡೆದಾಡ ದೇವರು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಪೂಜ್ಯ ಚನ್ನವೀರ ಶಿವಾಚಾರ್ಯರ ಅಮೃತಾಸ್ತ್ರದಿಂದ ಅದು ನಮ್ಮ 10ನೇ ತಾರೀಕು ಬಸವ ಜಯಂತಿಯ ಶುಭ ಸಂದರ್ಭದಲ್ಲಿ ಈ ಗೋಪುರ ಮತ್ತು ಕಳಸಾರೋಹಣ ಆಗ್ತಾ ಇದೆ. ಬಸವೇಶ್ವರರ 891ನೇ ಜಯಂತಿ ಹಿನ್ನೆಲೆ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮೊದಲನೇ ದಿನವೇ ಸಾವಿರಾರು ಸಂಖ್ಯೆಯಲ್ಲಿ ಹರಿದು ಬಂದ ದೃಶ್ಯ ಕಂಡುಬಂದವು. ಇನ್ನು ದೇವಸ್ಥಾನದಲ್ಲಿ ವಿವಿಧ ಕಾರ್ಯಕ್ರಮಗಳು ಅದ್ದೂರಿಯಾಗಿ ಜರುಗಿದವು.